नमस्कारगळु स्नेहितरे एसबी हुर्ति यूट्यूब चैनल वीक्षकरिगे इवत्तिन वीडियो बहळ प्रमुखवादंत वीडियो नम्म कर्नाटक राज्यद कट्टड मत्तु इतरे निर्माण कार्मिकर ओंदु मक्कळिगे स्पर्धात्मक परीक्षेगे अर्जियन्न आह्वान माडलागिदे केएएस मत्तु आईएएस परीक्षा पूर्व तरबेति पडेदुकोळ्ळलु आन्लैन मुखांतर अर्जिगळन्नु आह्वान माडलागिदे इल्लि नोडबहुदु एड कूड कर्नाटक कट्टड मत्तु इतरे निर्माण कार्मिकर कल्याण मंडळियिंद ई ओंदु अर्जियन्न आह्वान माडिदारे अर्जी सल्लिसोके निमगे नोडि 30/9/2021 कोनेय दिनांकविदे हागाद्रे अर्जियन्न याव रीति सल्लिसबेकु अर्जी सल्लिसलु याव याव दाखलातिगळु बेकु संपूर्णवादंत माहिति इवत्तिन वीडियोदल्लि नानु निमगे तिळिसिकोडुत्तेने अर्जी सल्लिसुव विधान कूड इल्लि तिळिसिकोडुत्तेने ई रीतियागि अर्जी सल्लिसुव विधानविदे स्नेहितरे ಅದಕ್ಕೆ ತಾವು ಇದುವರೆಗೆ ನಮ್ಮ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಹೇಳೋಕೆ ಇಷ್ಟಪಡ್ತಾ ಇರೋದು ಇದು ಕೊನೆಯ ದಿನಾಂಕ 30/9/2021 ತರಬೇತಿಗಾಗಿ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಯ ತಂದೆ ಅಥವಾ ತಾಯಿಯ ಕಟ್ಟಡ ಅಥವಾ ಇತರೆ ನಿರ್ಮಾಣ ಕಾರ್ಮಿಕರಾಗಿರಬೇಕು ಮಂಡಳಿಯಲ್ಲಿ ನೋಂದಣಿ ಮಾಡಿರಬೇಕು ಅಂದರೆ ಕಡ್ಡಾಯವಾಗಿ ಅವರು ಕಟ್ಟಡ ಕಾರ್ಮಿಕ ಕಾರ್ಡ್ ಹೊಂದಿರಲೇಬೇಕು ನೆಕ್ಸ್ಟ್ ನೋಂದಣಿ ಚಾಲ್ತಿಯಲ್ಲಿರಬೇಕು ಅವರ ಒಂದು ಕಾರ್ಮಿಕ ಕಾರ್ಡ್ ಏನಿದೆ ಅದು ವ್ಯಾಲಿಡ್ ಆಗಿರಬೇಕು ಚಾಲ್ತಿಯಲ್ಲಿರಬೇಕು ಇನ್ ಕೇಸ್ ರಿನೋಲ್ ಮಾಡಿಸಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ರಿನೋಲ್ ಮಾಡಿಸಿ ನೀವು ಅರ್ಜಿ ಸಲ್ಲಿಸಬಹುದು ನೆಕ್ಸ್ಟ್ ಅಭ್ಯರ್ಥಿಯು ಪದವಿಯನ್ನು ಪೂರ್ಣಗೊಂಡಿರಬೇಕು ನೋಡಿ ನಿಮ್ಮ ಮಗು ನಿಮ್ಮ ಮಕ್ಕಳು ಏನಾದರೂ ಐಎಎಸ್ ಕೆಎಎಸ್ ಕೋಚಿಂಗ್ ಗೆ ಪಡೆಯಲು ಅರ್ಜಿ ಸಲ್ಲಿಸುತ್ತಿದ್ರೆ ಅದಕ್ಕೆ ಕಂಪಲ್ಸರಿ ಡಿಗ್ರಿ ಪಾಸ್ ಆಗಿರಬೇಕು ನೆಕ್ಸ್ಟ್ ನೋಡಿ ಅರ್ಜಿಯೊಂದಿಗೆ ಸಲ್ಲಿಸಬೇಕಾದ ದಾಖಲಾತಿಗಳು ಮಂಡಳಿಯಲ್ಲಿ ನೋಂದಣಿಯಾಗಿರುವ ಕುರಿತು ದಾಖಲೆ ಲೇಬರ್ ಕಾರ್ಡ್ ಇರಬೇಕು ನೆಕ್ಸ್ಟ್ ಅಭ್ಯರ್ಥಿಯ ಪಾಸ್ಪೋರ್ಟ್ ಅಳತೆಯ ಒಂದು ಭಾವಚಿತ್ರ ಬೇಕು ಇಷ್ಟು ದಾಖಲಾತಿಗಳು ಬೇಕು ಸ್ನೇಹಿತರೆ ತುಂಬ ಸುಲಭವಾಗಿದೆ ನೋಡಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ ಐಎಎಸ್ ಅಥವಾ ಕೆಎಎಸ್ ಪರೀಕ್ಷೆ ಪೂರ್ವ ತರಬೇತಿಗೆ ಇಲ್ಲಿ ಅರ್ಜಿ ಆಹ್ವಾನ ಮಾಡಿದ್ದಾರೆ ನೆಕ್ಸ್ಟ್ ನೋಡಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕಂದ್ರೆ ಇಲ್ಲಿ ನಿಮ್ಮ ಒಂದು ಕಟ್ಟಡ ಕಾರ್ಮಿಕ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಂದು ಆಫೀಷಿಯಲ್ ವೆಬ್ಸೈಟ್ ಇದೆ ಈ ವೆಬ್ಸೈಟಲ್ಲಿ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಪೂರ್ವ ತರಬೇತಿ ಯು ಪಿ ಎಸ್ ಸಿ ಆ್ಯಂಡ್ ಕೆ ಪಿ ಎಸ್ ಸಿ ಅರ್ಜಿ ಅಂತ ಬರ್ತಾ ಇದೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಈ ರೀತಿಯಾದಂಥ ಒಂದು ವಿಂಡೋ ಓಪನ್ ಆಗುತ್ತೆ ಈ ವಿಂಡೋದಲ್ಲಿ ಅರ್ಜಿಯನ್ನು ಯಾವ ರೀತಿ ಭರ್ತಿ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಮೊದಲನೇದಾಗಿ ಹೇಳೋಕೆ ಇಷ್ಟಪಡ್ತಾ ಇರೋದು ಇಲ್ಲಿ ನಿಮ್ಮ ಮೇಲ್ ಐ ಡಿ ಕನೆಕ್ಟ್ ಆಗಿರಬೇಕು ನೆಕ್ಸ್ಟ್ ಇಲ್ಲಿ ಫಲಾನುಭವಿಯ ಹೆಸರು ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಮಾಡ್ತಾರೆ ಇಲ್ಲಿ ಯಾರ ಹೆಸರಲ್ಲಿ ಲೇಬರ್ ಕಾರ್ಡ್ ಇದೆ ಅವರ ಹೆಸರನ್ನ ಎಂಟ್ರಿ ಮಾಡಿ ಎಕ್ಸಾಂಪಲ್ ಇಲ್ಲಿ ಇವರ ಹೆಸರಲ್ಲಿ ಲೇಬರ್ ಕಾರ್ಡ್ ಇದೆ ಇಲ್ಲಿ ಇವರ ಹೆಸರಲ್ಲಿ ಲೇಬರ್ ಕಾರ್ಡ್ ಇದ್ದರೆ ಇವರ ಹೆಸರನ್ನ ಹಾಕಿ ಲೇಬರ್ ಕಾರ್ಡ್ ಹೋಲ್ಡರ್ ನೇಮ್ ನೆಕ್ಸ್ಟ್ ಇಲ್ಲಿ ನೋಂದಣಿ ಸಂಖ್ಯೆ ಲೇಬರ್ ಕಾರ್ಡ್ ನಂಬರ್ ಏನಿದೆ ಅದನ್ನು ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಳಿ ಲೇಬರ್ ಕಾರ್ಡ್ ನಂಬರ್ ನಾನು ಎಕ್ಸಾಂಪಲ್ಗೋಸ್ಕರ ಎಂಟ್ರಿ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರ್ ಆಧಾರ್ ಕಾರ್ಡ್ ನಂಬರ್ ನೆಕ್ಸ್ಟ್ ಮೊಬೈಲ್ ನಂಬರ್ ಇಲ್ಲಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಮೇಲ್ ಆರ್ ಫಿಮೇಲ್ ಲೇಬರ್ ಕಾರ್ಡ್ ಇದೆ ಯಾರ ಹೆಸರಲ್ಲಿದೆ ಅವರು ಮೇಲ್ ಇದ್ದಾರಾ ಅಥವಾ ಫಿಮೇಲ್ ಇದ್ದಾರಾ ಅದನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಕೆಟಗರಿ ಅಂತ ಬರುತ್ತೆ ಒ ಬಿ ಸಿ ಇದ್ದರೆ ಒ ಬಿ ಸಿ ಮಾಡಿ ಅಥವಾ ಎಸ್ ಸಿ ಇದ್ದರೆ ಎಸ್ ಸಿ ಅಂತ ಮಾಡಿ ಅಥವಾ ಎಸ್ ಟಿ ಇದ್ದರೆ ಎಸ್ ಟಿ ಅಂತ ಮಾಡಿ ನೆಕ್ಸ್ಟ್ ಇಲ್ಲಿ ಡಿಸ್ಟಿಕ್ ನೇಮ್ ಅಂತ ಬರುತ್ತೆ ನೀವು ಯಾವ ಜಿಲ್ಲೆಯವರಾಗಿದ್ದೀರಾ ಆ ಜಿಲ್ಲೆನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ರಕ್ತದ ಹೆಸರು ಅಂತ ಬರುತ್ತೆ ಇವಾಗ ನಿಮ್ಮ ಲೇಬರ್ ಕಾರ್ಡ್ ನೋಡಿ ತಾಲೂಕಾ ಮಟ್ಟದಲ್ಲಿ ಮಾಡಿಸಿದ್ರೆ ನಿಮ್ಮ ತಾಲೂಕಿನ ಹೆಸರು ಲೇಬರ್ ನಿಮ್ಮ ಲೇಬರ್ ಆಫೀಸರ್ ಸರ್ಕಲ್ ಅಂತ ಬರುತ್ತೆ ಆ ಒಂದು ಸರ್ಕಲ್ನ ಸೆಲೆಕ್ಟ್ ಮಾಡಬೇಕು ನಿಮ್ಮ ಲೇಬರ್ ಕಾರ್ಡಲ್ಲಿ ಕೆಳಗಡೆ ಇರುತ್ತೆ ಸರ್ಕಲ್ ಆ ಸರ್ಕಲ್ನ ಇಲ್ಲಿ ಸರಿಯಾಗಿ ಸೆಲೆಕ್ಟ್ ಮಾಡಿ ಇವಾಗ ನಾನು ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಸರ್ಕಲ್ ಸೆಲೆಕ್ಟ್ ಮಾಡುತ್ತೇವೆ ನಾವು ವಿಜಯಪುರ 1-2 ಅಂತ ಇದೆ ಈ ರೀತಿ ನಿಮ್ಮ ಸರ್ಕಲ್ ಹೆಸರು ಇರುತ್ತೆ ನಿಮ್ಮ ಲೇಬರ್ ಕಾರ್ಡಲ್ಲಿ ಕೆಳಗಡೆ ಇರುತ್ತೆ ಸರ್ಕಲ್ ಹೆಸರು ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಲೇಬರ್ ಕಾರ್ಡ್ ನಿಮ್ಮ ಲೇಬರ್ ಕಾರ್ಡ್ನ ಇಲ್ಲಿ ಅಟ್ಯಾಚ್ ಮಾಡಬೇಕು ನೆಕ್ಸ್ಟ್ ಇದೆಲ್ಲ ಆದ ತಕ್ಷಣ ಸ್ನೇಹಿತರೆ ಇಲ್ಲಿ ಲೇಬರ್ ಕಾರ್ಡ್ ಆ್ಯಡ್ ಅಂತ ಮಾಡಿ ನಾನು ಯಾವುದಾದ್ರೂ ಒಂದು ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಮಾಡಿ ತೋರಿಸಿಕೊಡುತ್ತೇನೆ ಇಲ್ಲಿ ಸೆಲೆಕ್ಟ್ ಫೈಲ್ ಅಂತ ಮಾಡಿ ನಿಮ್ಮ ಒಂದು ಯಾವುದಾದ್ರೂ ಲೇಬರ್ ಕಾರ್ಡ್ನ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ ಲೇಬರ್ ಕಾರ್ಡ್ ಅಟ್ಯಾಚ್ ಆದಮೇಲೆ ಇಲ್ಲಿ ಅಪ್ಲೋಡ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಅಪ್ಲೋಡ್ ಅನ್ನೋ ಬಟನ್ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಲೇಬರ್ ಕಾರ್ಡ್ ಇಲ್ಲಿ ಅಪ್ಲೋಡ್ ಆಗ್ತಾ ಇದೆ ನೋಡಿ ಲೇಬರ್ ಕಾರ್ಡ್ ಅಪ್ಲೋಡ್ ಆಯ್ತು ಇವಾಗ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಯ ವಿವರ ಇಲ್ಲಿದೆ ನೋಡಿ ನಿಮ್ಮ ಮಗ ಅಥವಾ ಮಗಳು ಕೆ ಎಸ್ ಐ ಎಸ್ ಪರೀಕ್ಷೆಗೆ ಪರೀಕ್ಷಾ ಪೂರ್ವ ತರಬೇತಿ ಪಡೆಯುತ್ತಿದ್ದರೆ ಅವರ ಒಂದು ಹೆಸರು
ಆಧಾರ್ ಕಾರ್ಡ್ದಲ್ಲಿ ಅವರ ಹೆಸರು ಯಾವ ರೀತಿ ಇದೆ ಆ ರೀತಿ ಅವರ ಒಂದು ಹೆಸರು ಆಧಾರ್ ಕಾರ್ಡ್ದಲ್ಲಿ ಇರೋ ಥರ ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡ್ ನಂಬರ್ ನೆಕ್ಸ್ಟ್ ಫೋನ್ ನಂಬರ್ ಕೇಳುತ್ತೆ ನಿಮ್ಮ ಮಗುವಿನ ಫೋನ್ ನಿಮ್ಮ ಮಕ್ಕಳ ಫೋನ್ ನಂಬರ್ ನೆಕ್ಸ್ಟ್ ಇಲ್ಲಿ ಅವರು ಮೇಲ್ ಇದ್ದಾರೆ ಫಿಮೇಲ್ ಇದ್ದಾರೆ ಇಲ್ಲಿ ತರಬೇತಿ ಪಡೆಯುವಂತಹ ನಿಮ್ಮ ಮಕ್ಕಳು ಮೇಲ್ ಇದ್ದರೆ ಮೇಲ್ ಮಾಡಿ ಅಥವಾ ಫಿಮೇಲ್ ಇದ್ದರೆ ಫಿಮೇಲ್ ಮಾಡಿ ನೆಕ್ಸ್ಟ್ ಅವರ ಒಂದು ಡೇಟ್ ಆಫ್ ಬರ್ತ್ ಕೇಳುತ್ತೆ ಇಲ್ಲಿ ಅವರ ಡೇಟ್ ಆಫ್ ಬರ್ತ್ ಯಾವ ರೀತಿ ಇದೆ ಆಧಾರ್ ಕಾರ್ಡಲ್ಲಿ ಅದೇ ರೀತಿ ಅವರ ಒಂದು ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಪೋಸ್ಟಲ್ ಅಡ್ರೆಸ್ ವಿಳಾಸ ಏನಿದೆ ಇಲ್ಲಿ ವಿಳಾಸನ ಎಂಟ್ರಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಹ್ಯಾವ್ ಯು ಕಂಪ್ಲೀಟೆಡ್ ಗ್ರ್ಯಾಜುಯೇಷನ್ ಅಂತ ಕೇಳುತ್ತೆ ಎಸ್ ಅಂತ ಮಾಡಿ ಇದು ಕೇವಲ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದವರಿಗೆ ಮಾತ್ರ ಇಲ್ಲಿ ಇಷ್ಟೆಲ್ಲ ಅಪ್ಲಿಕೇಶನ್ನ ನೀವು ಸರಿಯಾಗಿ ಫಿಲ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಅನ್ನೋ ಬಟನ್ ಕ್ಲಿಕ್ ಮಾಡಿದಾಗ ನೋಡಿ ಇದು ಅಪ್ಲಿಕೇಶನ್ ಬ್ಯಾಂಕ್ ನೇಮ್ ಅಂತ ಬರುತ್ತೆ ಇಲ್ಲಿ ನಿಮ್ಮ ಸ್ಟೂಡೆಂಟ್ ಅಕೌಂಟ್ ಡಿಟೇಲ್ಸ್ ಇದು ಬಹಳ ಗಮನದಲ್ಲಿಟ್ಕೊಳ್ಳಿ ಸ್ಟೂಡೆಂಟ್ ಅಕೌಂಟ್ ಡಿಟೇಲ್ಸ್ ನಿಮ್ಮ ಮಗ ಏನು ಇಲ್ಲಿ ಒಂದು ಕೆ ಎಸ್ ಪರೀಕ್ಷೆಯನ್ನಗೆ ಇಲ್ಲಿ ಪೂರ್ವ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಲ್ಲ ನಿಮ್ಮ ಮಗನ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟ್ರಿ ಮಾಡಿ ಇಲ್ಲಿ ತುಂಬ ಜನ ಲೇಬರ್ ಕಾರ್ಡ್ ಇರೋರ ನಂಬರ್ನ ಎಂಟ್ರಿ ಮಾಡ್ತಾರೆ ಬ್ಯಾಂಕ್ ಅಕೌಂಟ್ ಹಾಗಲ್ಲ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಸ್ಟೂಡೆಂಟ್ ಅಕೌಂಟ್ ನಂಬರ್ ನೆಕ್ಸ್ಟ್ ಇಲ್ಲಿ ಅಕೌಂಟ್ ನಂಬರ್ ಇದೆ ಬ್ಯಾಂಕ್ ನೇಮ್ ಇದೆ ಸಾರಿ ಸ್ನೇಹಿತರೆ ನಾನು ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡೆ ಇಲ್ಲಿ ಅಕೌಂಟ್ ನಂಬರ್ ಇಲ್ಲಿದೆ ಇಲ್ಲಿ ಬ್ಯಾಂಕ್ ನೇಮ್ ಇದೆ ನೆಕ್ಸ್ಟ್ ಐ ಎಫ್ ಸಿ ಕೋಡ್ ಕೇಳ್ತಾ ಇದೆ ಐ ಎಫ್ ಸಿ ಕೋಡ್ ಎಂಟ್ರಿ ಮಾಡಿ ನೆಕ್ಸ್ಟ್ ತರಬೇತಿ ವಿವರ ಯು ಪಿ ಎಸ್ ಸಿ ತರಬೇತಿ ಬೇಕಾದರೆ ಯು ಪಿ ಎಸ್ ಸಿ ಮಾಡಿ ಕೆ ಪಿ ಎಸ್ ಸಿ ಬೇಕಾದರೆ ಕೆ ಪಿ ಎಸ್ ಸಿ ಮಾಡಿ ನೆಕ್ಸ್ಟ್ ಇಲ್ಲಿ ಚೂಸ್ ಪ್ರಿಫರ್ಡ್ ಟೇಕ್ ಟ್ರೈನಿಂಗ್ ಅಂತ ಬರುತ್ತೆ ಪ್ರಿಫರ್ಡೇಬಲ್ ಇಲ್ಲಿ ಎರಡು ಸೆಂಟ್ರ್ಗಳಿದ್ದಾವೆ ಒಂದು ಬೆಂಗಳೂರು ಸೆಂಟ್ರ್ ಇದೆ ಇನ್ನೊಂದು ಹುಬ್ಬಳ್ಳಿ ಧಾರವಾಡ ಸೆಂಟ್ರ್ ಇದೆ ನಿಮಗೆ ಯಾವ ಸೆಂಟ್ರ್ ನಿಯರ್ ಆಗುತ್ತೆ ಆ ಸೆಂಟ್ರನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಚೂಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಬರುತ್ತೆ ಇದರಲ್ಲಿ ಇಷ್ಟು ಇನ್ಸ್ಟಿಟ್ಯೂಟ್ಗಳಿದ್ದಾವೆ ಇದರಲ್ಲಿ ನಿಮಗೆ ಯಾವ ಇನ್ಸ್ಟಿಟ್ಯೂಟ್ ಒಳ್ಳೆಯ ಒಂದು ಟ್ರೈನಿಂಗ್ ಕೊಡುತ್ತೆ ಆ ಇನ್ಸ್ಟಿಟ್ಯೂಟ್ ಮತ್ತು ನಿಮಗೆ ಹತ್ತಿರವಾಗುವಂಥ ಇನ್ಸ್ಟಿಟ್ಯೂಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಹ್ಯಾವ್ ಯು ಅವೈಲ್ ಟ್ರೈನಿಂಗ್ ಇನ್ ಎನಿ ಅದರ್ ಡಿಪಾರ್ಟ್ಮೆಂಟ್ ಇಫ್ ಎಸ್ ಮೆನ್ಷನ್ ದ ಡಿಪಾರ್ಟ್ಮೆಂಟ್ ನೇಮ್ ನೀವು ಏನಾದರೂ ಮೊದಲು ಯಾವುದಾದ್ರೂ ಡಿಪಾರ್ಟ್ಮೆಂಟಲ್ಲಿ ಟ್ರೈನಿಂಗ್ ಅದು ಪಡೆದಿದ್ದರೆ ಆ ಡಿಪಾರ್ಟ್ಮೆಂಟ್ ನೇಮ್ನ ಎಂಟ್ರಿ ಮಾಡಬೇಕು ಇಲ್ಲಾಂದರೆ ಇಲ್ಲಿ ನಿಲ್ ಅಂತ ಹಾಕಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ ದೆನ್ ನಿಮಗೆ ಸಬ್ಮಿಟ್ ಆದಾಗ ಒಂದು ರಿಸೀವ್ಡ್ ಕಾಪಿ ಬರುತ್ತೆ ದೆನ್ ನಿಮ್ಮ ಮೇಲ್ ಐಡಿಗೂ ಒಂದು ಅಲರ್ಟ್ ಬರುತ್ತೆ ನಿಮ್ಮ ಮೊಬೈಲ್ಗೂ ಒಂದು ಅಲರ್ಟ್ ಬರುತ್ತೆ ಅಲರ್ಟ್ ಬಂದಾಗ ಮುಂದೆ ಏನು ಮಾಡಬೇಕಂತ ನಾನು ಹೇಳಿಕೊಡುತ್ತೇನೆ ಯಾರಾದರೂ ಅಪ್ಲಿಕೇಶನ್ ಅಪ್ಲೈ ಮಾಡಿದರೆ ಅದರ ಒಂದು ಕಾಪಿ ನನಗೆ ವಿಡಿಯೋ ಕೆಳಗಡೆ ಮೇಲ್ ಐಡಿ ಇದೆ ಕಳಿಸಿಕೊಡಿ ನಾನು ನೆಕ್ಸ್ಟ್ ಏನು ಮಾಡಬೇಕಂತ ನಿಮಗೆ ಹೇಳಿಕೊಡುತ್ತೇನೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಒಂದು ಇಲ್ಲಿ ಕೆ ಎಸ್ ಅಥವಾ ಐ ಎ ಎಸ್ ಪರೀಕ್ಷೆಯ ಪೂರ್ವ ತರಬೇತಿಯನ್ನು ಪಡೆಯಬಹುದು ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೇನೆ ಅತಿ ಹೆಚ್ಚು ನಿಮ್ಮ ಒಂದು ಗುಂಪುಗಳಿಗೆ ಈ ವಿಡಿಯೋನ ಕಳಿಸಿಕೊಡಿ ಯಾಕಂದರೆ ಎಲ್ಲ ಕಾರ್ಮಿಕರ ಮಕ್ಕಳು ಕೂಡ ಕೆ ಎಸ್ ಐ ಎ ಎಸ್ ಅಧಿಕಾರಿಯಾಗಲಿ ಎಂಬುದೇ ನಮ್ಮ ಒಂದು ಉದ್ದೇಶ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು